ಇದೊಂಥರ ವಿಚಿತ್ರ ಜೊತೆಗೆ ಸಖತ್ ಮಜಾ ಕೊಡೋ ನ್ಯೂಸು. ಏನಪ್ಪ ಅಂದರೆ 102 ವರ್ಷದ ವ್ಯಕ್ತಿ ಮದುವೆ ಆದರೆ ಹೇಗಿರುತ್ತೆ? ಇದೇನು ರೀ ಇದು? 102 ವರ್ಷದ ವ್ಯಕ್ತಿ ಬದುಕೋದೇ ಕಷ್ಟ, ಇನ್ನು 102ನೇ ವರ್ಷಕ್ಕೆ ಮದುವೆ ಆದರೆ ಏನಪ್ಪ ಇದು? ಈ ಥರ ನ್ಯೂಸ್ ಇದೆಯಾ ಅಂತ ನಿಮಗೆ ಅಚ್ಚರಿ ಆಗ್ಬೋದು. ಎಸ್, ಏನಿದು ಮ್ಯಾಟ್ರು, 102ನೇ ವರ್ಷಕ್ಕೆ ಮದುವೆ ಆಗೋಕ್ಕೆ ಬಂದ ಆ ವೃದ್ಧ ಮಾಡಿದ್ದೇನು? ಸೊ ಇಡೀ ದೇಶ ಒಂದು ರೀತಿ ನಿಬ್ಬೆರಗಾಗುವ ನ್ಯೂಸ್ ಇದು. ಅದೇನು ಅಂತ ಹೇಳ್ತೀವಿ, ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಗೆ ಸ್ವಾಗತ. ನಾನು ಸತೀಶ್ ಅಂಜಿನಪ್ಪ. ಎಸ್, ನೀವು ಕೇಳಿದ ನಿಜ, 102ನೇ ವರ್ಷ, 102 ವರ್ಷದ ವೃದ್ಧ ತಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಇಡೀ ಒಂದು ಸಿಟಿಯಲ್ಲಿ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ದಾರೆ. ಸೊ ಅವ್ರ ಹೆಸರು ಬಂದು ದುಲಿ ಚಂದ್ ಅಂತ. ದುಲಿ ಚಂದ್, 102 ವರ್ಷ. ಈ ಘಟನೆ ಆಗಿರೋದು ಹರಿಯಾಣದ ರೋಹ್ಟಾಕ್ ಸಿಟಿಯಲ್ಲಿ. ರೋಹ್ಟಾಕ್ ಸಿಟಿ ತುಂಬ ಫೇಮಸ್ ಆಗಿತ್ತು ಕೆಲವೊಂದು ವಿವಾದಗಳಿಗೆ. ಈಗ ಈ 102ನೇ ವರ್ಷದ ವ್ಯಕ್ತಿಯ ಒಂದು ಮೆರವಣಿಗೆ ಆಗಿದೆ. ಆ ಮೆರವಣಿಗೆಯಿಂದ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ರೋಹ್ಟಾಕ್ ಸಿಟಿ ಹರಿಯಾಣದಲ್ಲೇ ಇದೆ. ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ತಾನು ಮದುವೆ ಆಗ್ತಾ ಇದ್ದೀನಿ, ನನಗೆ 102 ವರ್ಷ ವಯಸ್ಸು ಅಂದ್ಬಿಟ್ಟು ತಾನು ವಾಸ ಇದ್ದಂತಹ ರೋಹ್ಟಾಕ್ ಮನೆಯಿಂದ DC ಕಚೇರಿವರೆಗೆ ಮೆರವಣಿಗೆ ಮಾಡಿದ್ದೇನೆ. ಇಡೀ ಜನ ಏನಪ್ಪ 102ನೇ ವರ್ಷದಲ್ಲಿ ಇವು ಅಪ್ಪ ಇನ್ನೂ ಬದುಕಿರೋದೇ ಹೆಚ್ಚು, ಈ ವಯಸ್ಸಲ್ಲಿ ಮದುವೆನಾ ಅಂತ ತುಂಬ ಶಾಕ್ಗೆ ಒಳಗಾಗಿದ್ರು. ಸೊ ಮ್ಯಾಟ್ರ್ ಅಸಲಿ ಏನಪ್ಪ, ಯಾಕೆ ಅಜ್ಜ ಈ ಥರ ಮಾಡ್ತಾಯಿದ್ದಾರೆ? 102ನೇ ವಯಸ್ಸಲ್ಲಿ ಈ ಅಜ್ಜನಿಗೆ ಹುಡುಗಿ ಕೊಡ್ತಾ ಇರೋದು ಯಾರು? ಮದುವೆ ನಿಜಕ್ಕೂ ಕೂಡ ಮದುವೆ ಆಗ್ತಿದ್ದಾರೆ ಅಂತ ವಿಚಾರಿಸೋಕ್ಕೆ ಹೋಗ್ತಾರೆ ಆಗ. ಸೊ DC ಕಚೇರಿ ಮುಂದೆ ಎಲ್ಲರೂ ಜನ ಸೇರ್ತಾರೆ. ಏನು ಏನು, ಯಾರನ್ನ ಮದುವೆ ಆಗ್ತಿದ್ದೀರಾ, ನಿಜಕ್ಕೂ ಕೂಡ ನೀವು ಮದುವೆ ಆಗ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ, ಮ್ಯಾಟ್ರ್ ಏನು ಅಂದರೆ, ನನಗೆ 102 ವರ್ಷ ವಯಸ್ಸಿಗ. ಸೊ ನನ್ನ ಹೆಸರು ದುಲಿ ಚಂದ್. ಸೊ ನನಗೆ ಪಿಂಚಣಿ ಬರ್ತಾ ಇತ್ತು, ಸರ್ಕಾರ ನನಗೆ ಪಿಂಚಣಿ ಕೊಡ್ತಾ ಇತ್ತು. ಆದರೆ ಕಳೆದ ಕೆಲವಾರು ವರ್ಷಗಳಿಂದ ನನ್ನ ಪಿಂಚಣಿಯನ್ನು ಸ್ಟಾಪ್ ಮಾಡಿದ್ದಾರೆ. ಕಾರಣ ಏನಂದರೆ, ನಾನು ಸತ್ತೋಗಿದ್ದೀನಿ ಅಂತ ಸರ್ಕಾರಿ ದಾಖಲೆಯಲ್ಲಿ ಸೇರಿಸಲಾಗಿದೆ. ನೀವು ಸತ್ತೋಗಿದ್ದೀರಾ, ಸೊ ನಿಮಗೆ ಪಿಂಚಣಿಯನ್ನು ಕೊಡೋದಿಲ್ಲ ಅಂತ ಅಧಿಕಾರಿಗಳು ನನಗೆ ಪ್ರತಿ ಸಲ ಕೂಡ ಹೊರಗಡೆ ಕಳಿಸ್ತಾ ಇದ್ದಾರೆ. ನಾನು ಸ್ವತಃ ನಾನು ಬಂದಿದ್ದೀನಿ, ನಾನು ಬದುಕಿದ್ದೀನಪ್ಪ, ನಾನೇ ಮನುಷ್ಯ, ನಾನು ದುಲಿ ಚೆಂದು, ನಾನು ಬದುಕಿದ್ದೀನಿ ನೋಡಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು ಕೂಡ ಯಾರೂ ನಂಬ್ತಾ ಇರಲಿಲ್ಲ. ನೀವು ಬದುಕಿರೋದನ್ನ ಪ್ರೂವ್ ಮಾಡಿ ಅಂತ ಜನ ಹೇಳ್ತಾ ಇದ್ರು, ನೀವು ಬದುಕಿರೋದನ್ನ ಪ್ರೂವ್ ಮಾಡಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು. ನಾನು ಅವ್ರ ಮುಂದೆ ಇದ್ದೀನಿ, ಕಣ್ಮುಂದೆ ಇದ್ದೀನಿ, ಸಾಕಷ್ಟು ದಾಖಲೆಯನ್ನು ಕೂಡ ಕೊಟ್ಟಿದ್ದೀನಿ. ನಾನೇ ದುಲಿ ಚೆಂದು, ಬದುಕಿದ್ದೀನಪ್ಪ, 102 ವರ್ಷ ವಯಸ್ಸು ನನಗೀಗ, ದಯವಿಟ್ಟು ನನಗೆ ಪಿಂಚಣಿಯನ್ನು ಕೊಡಿ ಅಂತ ಅವರು ಕೇಳ್ಕೊಂಡಿದ್ರು. ತುಂಬ ತಿಂಗಳುಗಳಿಂದ ಪರಿಪರಿಯಾಗಿ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ರು, ನನಗೆ ಬರ್ತಾ ಇರತಕ್ಕಂಥ ಪಿಂಚಣಿಯನ್ನು ಕೊಡಿ ಪ್ಲೀಸ್ ಅಂತ. ಬಟ್ ಅಧಿಕಾರಿಗಳು ಏನೋ ಒಂದು ಎಡವಟ್ಟು ಮಾಡಿ ದುಲಿ ಚಂದ್ ಅವರು ಸತ್ತೋಗಿದ್ದಾರೆ, ಮೃತಪಟ್ಟಿದ್ದಾರೆ, ಹೀಗಾಗಿ ಅವ್ರಿಗೆ ಕೊಡ್ತಾ ಇರತಕ್ಕಂಥ ಪಿಂಚಣಿಯನ್ನು ಸ್ಟಾಪ್ ಮಾಡಿ ಅಂತ ಬರೆದ್ಬಿಟ್ಟಿದ್ರು. ಇವರಿಗೆ ಪಿಂಚಣಿ ಸ್ಟಾಪ್ ಆಗಿತ್ತು. ಕೊನೆಗೆ DC ಕಚೇರಿಗೆ ಹೋಗಿ ನಾನೇ ಸ್ವಾಮಿ ದುಲಿ ಚಂದು ಅಂತೇಳಿ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟು ಮೆರವಣಿಗೆ ಮೂಲಕ ಬಂದಿದ್ರಲ್ಲ, ಸೊ ನಾನು ಮದುವೆ ಆಗ್ತಿದ್ದೀನಿ ಅಂತ ತುಂಬ ಜನ ಕ್ಯೂರಿಯಾಸಿಟಿಯಾಗಿ ಮಾಧ್ಯಮದವರು ತುಂಬ ಜನ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಏನು ಅಂತ ಮ್ಯಾಟ್ರ್ ಕೇಳಿದಾಗ, ಓ ಅಸಲಿ ಸತ್ಯ ಇದು, ಮದುವೆ ಆಗ್ತಿಲ್ಲ, ನಾನು ಸುಮ್ಮನೆ ಅಟೆನ್ಷನ್, ಎಲ್ಲರಿಗೂ ಗೊತ್ತಾಗಲಿ ನನಗೇನು ಸಮಸ್ಯೆ ಆಗಿದೆ, ಪಿಂಚಣಿಯನ್ನು ಕೊಡದೆ ನನ್ನ ಸಾಯಿಸ್ಬಿಟ್ಟಿದ್ರು ಸರ್ಕಾರ, ಸರ್ಕಾರಿ ಅಧಿಕಾರಿಗಳು. ಸೊ ನಾನು ಬದುಕಿದ್ದೀನಿ, ನನಗೆ ಪಿಂಚಣಿ ಕೊಡಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡಬೇಕಾಯಿತು ಅಂತ ದುಲಿ ಚಂದ್ ಅವರು ಹೇಳಿದ್ದಾರೆ. ಇವರ ಒಂದು ಹೊಸ ರೀತಿಯ ಒಂದು ಪ್ರಚಾರ ಅಥವಾ ತನಗಾಗಿರ್ತಕ್ಕಂಥ ನಷ್ಟವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸರ್ಕಾರದ ವ್ಯವಸ್ಥೆ, ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟನ್ನು ಜನರಿಗೆ ಮತ್ತು ಮಾಧ್ಯಮಗಳಿಗೆ ತಿಳಿಸೋದಕ್ಕೆ ಈ ರೀತಿಯಂಥ ವಿಭಿನ್ನವಾದ ಒಂದು ಪ್ರಯತ್ನವನ್ನು ಮಾಡಬೇಕಾಯಿತು ಅಂತ ದುಲಿ ಚಂದ್ ಅವರು ಹೇಳ್ತಾ ಇದ್ದಾರೆ. ಇವರ ಒಂದು ಈ ಹೊಸ ರೀತಿಯ ಸಾಹಸಕ್ಕೆ, ಹೊಸ ರೀತಿಯ ಪ್ರಯತ್ನಕ್ಕೆ ಕಮೆಂಟ್ಸ್ಗಳು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾವೆ. ಇವರೇನು ಈ ಒಂದು ಹೊಸ ರೀತಿಯ ಒಂದು ಮೆರವಣಿಗೆ ಮಾಡಿದ್ದಾರೆ, ನಮ್ಮ ಕೈಯಲ್ಲಿ ನಮಗೇನು ನಮ್ಮ ಹಕ್ಕು ಯಾವಾಗ ದಕ್ಕಲ್ವೋ, ಸರ್ಕಾರ ಅಥವಾ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನು ಕಾಡಿಸ್ತಾರೋ, ನಮಗೆ ಪೀಡಿಸ್ತಾರೋ ಲಂಚಕ್ಕೋ ಅಥವಾ ಸುಮ್ಮನೆ ವಿನಾಕಾರಣ ದಾಖಲೆಗಳನ್ನ ಕೊಡಿ ಅಂತ ನಮ್ಮನ್ನು ಪೀಡಿಸ್ತಾರೋ, ಆವಾಗ ನಾವೇನಾದರೂ ಹೊಸದಾಗಿ ವಿಭಿನ್ನವಾಗಿ ಮಾಡಿದಾಗ ಮಾತ್ರ ಇಡೀ ಜನ ಮತ್ತು ಅಧಿಕಾರಿಗಳು ಕಣ್ಣು ತೆರೀತಾರೆ, ಅವರಿಗೆ ಮನವರಿಕೆ ಆಗುತ್ತೆ. ಸೊ ಅಜ್ಜ ಮಾಡಿ ಸರಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದೇನೇ ಆಗಲಿ, 102 ವರ್ಷದ ವ್ಯಕ್ತಿ ತಾನು ಬದುಕಿದ್ದೀನಿ ಅಂತ ಅಧಿಕಾರಿಗಳ ಮುಂದೆ ಬಂದು ನಿಂತ್ಕೊಂಡ್ರೂ ಕೂಡ ಅವ್ರಿಗೆ ಒಪ್ತಾ ಇಲ್ಲ ಅಂದಿದ್ರೆ ಇದು ಯಾವ ಥರ ವ್ಯವಸ್ಥೆ ಅಂತ ಹೇಳಬೇಕೋ ಗೊತ್ತಿಲ್ಲ. ಬಟ್ ಕೊನೆಗೂ ಅಜ್ಜನಿಗೆ ಭರವಸೆ ಕೊಟ್ಟಿದ್ದಾರೆ DC ಅವರು, ನಿಮಗೆ ಪಿಂಚಣಿ ಬರುತ್ತೆ ಅಂತ. ಸೊ ಇದು ಇವತ್ತು ಇಡೀ ದೇಶದಲ್ಲಿ ವೈರಲ್ ಆಗಿದೆಂಥ ಕಂಟೆಂಟು, ಅದಕ್ಕೆ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ 102 ವರ್ಷದ ವ್ಯಕ್ತಿ ಮೆರವಣಿಗೆ ಮೂಲಕ ಬಂದು ಮದುವೆ ಆಗ್ತೀನಿ ಅಂತೇಳಿ ತನ್ನ ಪಿಂಚಣಿಯ ಸಮಸ್ಯೆಯನ್ನು ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಎಸ್, ನಿಮಗೆ ಏನನ್ನಿಸ್ತು, ಅಜ್ಜನ ಐಡಿಯಾ ಚೆನ್ನಾಗಿತ್ತಾ ಇಲ್ವಾ?
ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.